Hi, hello, namaste, welcome back to my YouTube channel. NEET 2022 ವಿದ್ಯಾರ್ಥಿಗಳಿಗೆ ಫೀಸ್ ಇದೆ. ಈ ವರ್ಷದಿಂದ ಯಾದಗಿರಿ ಮತ್ತು ಹಾವೇರಿಗಳಲ್ಲಿ ವೈದ್ಯ ಕಾಲೇಜಿನ ಪ್ರವೇಶ ಆರಂಭ ಆಗಿದೆ. ಇದು 300ಕ್ಕೂ ಅಧಿಕ ಸೀಟ್ಗಳು ಆ್ಯಡ್ ಆಗ್ತಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ರಾಜ್ಯದ ಯಾದಗಿರಿ ಮತ್ತು ಹಾವೇರಿ ಜಿಲ್ಲೆಗಳ ಸರ್ಕಾರಿ ವೈದ್ಯಕೀಯ ಕಾಲೇಜಲ್ಲಿ ಈಗ 2022-23 ಸಾಲಿನ ಶೈಕ್ಷಣಿಕ ವರ್ಷದಿಂದಲೇ MBBS ಪ್ರವೇಶ ಆರಂಭಿಸಲು ರಾಷ್ಟ್ರೀಯ ಆರೋಗ್ಯ ಆಯೋಗ NIC ರಾಷ್ಟ್ರೀಯ ಆರೋಗ್ಯ ಆಯೋಗ ಅವರು ಅನುಮತಿ ನೀಡಿದೆ ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಸರ್ ಅವರು ಟ್ವೀಟ್ ಮಾಡಿದ್ದಾರೆ. ಸರಿ, ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಟ್ವೀಟ್ ಮಾಡಿದ್ದಾರೆ. ಅವರು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಹಾವೇರಿ ಮತ್ತು ಯಾದಗಿರಿಯಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಿಗೆ 2022-23 ಶೈಕ್ಷಣಿಕ ಸಾಲಿನಿಂದ ತಲಾ 150 MBBS ಸೀಟ್ಗಳು ಪ್ರವೇಶ ಆರಂಭಿಸಲು ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಇದರಿಂದ 300 MBBS ಸೀಟ್ಗಳು ಲಭ್ಯವಾಗಿದೆ ವಿದ್ಯಾರ್ಥಿಗಳಿಗೆ ಅಂತ ತಿಳಿಸಿದ್ದಾರೆ. ಹಾವೇರಿ ಯಾದಗಿರಿಯಲ್ಲಿ ಎಕ್ಸ್ಟ್ರಾ 150 ಸೀಟ್ಗಳು ಆ್ಯಡ್ ಆಗಿದ್ದಾವೆ. ಒಟ್ಟಾರೆ 300 MBBS ಸೀಟ್ಗಳು ಎಕ್ಸ್ಟ್ರಾ ಮುಂದೆ ಕರ್ನಾಟಕದಲ್ಲಿ ಆ್ಯಡ್ ಆಗ್ತಾ ಇದ್ದಾವೆ. ಇದು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.